ಚನ್ನಗಿರಿಯ ಹೊಳವನಹಳ್ಳಿ ಹೋಬಳಿಯ ಚಿಂಪುಗಾನ ಗ್ರಾಮದಲ್ಲಿ ಕಳೆದ ಎರಡು ದಿನಗಳ ಹಿಂದಷ್ಟೇ ಆಕಸ್ಮಿಕ ಬೆಂಕಿ ಅವಘಡದಿಂದ ಸುಮಾರು 10 ಗುಡಿಸಲಿಗೆ ಬೆಂಕಿ ಬಿದ್ದು ದಿನಬಳಕೆ ವಸ್ತುಗಳು ಸೇರಿದಂತೆ ಇತರ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. 2 ವರ್ಷದ ಹಿಂದೆಯೂ ಕೂಡ ಇದೇ ರೀತಿ ಘಟನೆ ನಡೆದಿತ್ತು. ಈ ಘಟನೆಯಿಂದ ಬಡ ಕುಟುಂಬಗಳಿಗೆ ಸಂಪೂರ್ಣ ನಷ್ಟ ಉಂಟಾಗಿ ಸಂಕಷ್ಟಕ್ಕೆ ಸಿಲುಕಿದ್ದು ವಿಷಾದವನ್ನು ವ್ಯಕ್ತಪಡಿಸುತ್ತೇನೆ ಎಂದು ಗೃಹ ಸಚಿವ ಡಾ ಜಿ ಪರಮೇಶ್ ತಿಳಿಸಿದರು. ಕ್ಯಾಮನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚಿಂಪುಗಾನಹಳ್ಳಿ ಗ್ರಾಮದಲ್ಲಿ ಗುಡಿಸಿಲಿಗೆ ಬೆಂಕಿ ಬಿದ್ದು ಸಂಕಷ್ಟಕ್ಕೆ ಸಿಲುಕಿದ ಕುಟುಂಬಕ್ಕೆ ಸಾಂತ್ವನ ತಿಳಿಸಿ ಧನ ಸಹಾಯ ಮಾಡಿ ನಂತರ ಮಾತನಾಡಿದ ಅವರು, ಸರ್ಕಾರ ಜಮೀನಿನ 9.32 ಗುಂಟೆ ಜಮೀನಿನಲ್ಲಿ ಪಶು ಆಸ್ಪತ್ರೆ ಮತ್ತು ಸರ್ಕಾರಿ ಶಾಲೆಗೆ ಸ್ಥಳ ವಿಂಗಡಣೆ ಮಾಡಿ ಲೇಔಟ್ ಆದ ನಂತರ ಕುಟುಂಬಗಳಿಗೆ ಆಶ್ರಯದ ವ್ಯವಸ್ಥೆ ನೀಡಲಾಗುವುದು ಎಂದರು. ಇನ್ನು ಗುಡಿಸಲು ಮನೆಗಳಿಗೆ ಮತ್ತು ಊರಿನಲ್ಲಿ ವಾಸಿಸುತ್ತಿರುವ ಮನೆಗಳಲ್ಲಿ 60-70 ಕುಟುಂಬಕ್ಕೆ ಸ್ವಂತ ನಿವೇಶನವಿಲ್ಲವೆಂದು ಮಾಹಿತಿ ಬಂದಿದೆ. ಚುನಾವಣಾ ನೀತಿ ಸಮಿತಿ ಮುಗಿದ ಬಳಿಕ ಕೆಲಸವೂ ಪ್ರಾರಂಭವಾಗುತ್ತದೆ. ಸರ್ಕಾರದ ಆಶ್ರಯ ಯೋಜನೆಯಡಿ ಮನೆಗಳಲ್ಲಿ ಇಲ್ಲಿನ 21 ಕುಟುಂಬಗಳಿಗೆ ಸೌಲಭ್ಯ ಸಿಗುವಂತೆ ಮಾಡಿ ಉಳಿದ ಕುಟುಂಬಕ್ಕೆ ಸ್ಥಳ ವಿಂಗಡಣೆ ಮಾಡಿ ಸರ್ಕಾರದ ಆಯಾ ಸಮುದಾಯಗಳಿಗೆ ಸೇರಿದ ನಿಗಮದಿಂದ ಮನೆಯನ್ನು ಕಟ್ಟಿಸಿಕೊಡಲು ಕುಡಿಯುವ ನೀರಿನ ಸಮಸ್ಯೆ ಸೇರಿದಂತೆ ರಸ್ತೆಯ ಸಮಸ್ಯೆಯನ್ನು ಸರಿಪಡಿಸಲಾಗುವುದು ಎಂದು ಭರವಸೆ ನೀಡಿದರು. ಎಷ್ಟು ಮರಿ ಇದ್ವು ಅಜ್ಜಿ, ಎಷ್ಟು ಮೇಕೆಗಳು ಇದ್ವು? 50 ಮರಿ ಇದ್ವು. ಮುರೇ ಮುರುಳು ಕಂಡ ಸ್ವಾಮಿ ಎಲ್ಲಾ ಬೆಂದಾಗೆ ಸ್ವಾಮಿ. ನಮ್ ಕಳ್ಳಿಲ್ಲ ಸ್ವಾಮಿ, ಹೊಟ್ಟೆ ಗಿಟ್ಟಿಲ್ಲ, ಮೈಕ್ ಬಟ್ಟಿಲ್ಲ ಸ್ವಾಮಿ. ನಮ್ಗೆ ಇಲ್ಲಿ ಕರೆಂಟ್ ಇಂದ ಪ್ರಾಬ್ಲಮ್ ಆಗಿ ಇದಕ್ಕೆ 2ನೇ ಸಲ ಪ್ರಾಬ್ಲಮ್ ಆಗಿತ್ತು. 2 ಸಲನು ನಾವ್ ಆರಿಸಿದ್ವಿ, ಈಗ 3ನೇ ಸಲಿನ ಫುಲ್ ಕರೆಂಟ್ ಇಂದನೇ ಆಗಿರೋದು. ಅದು ಇಲ್ಲಿ ಕಿಡಿ ಆಗಿರುತ್ತೆ ಸರ್, ಇಲ್ಲಿ ಕಿಡಿ ಆಗಿರೋದ್ರೆ ಅಲ್ಲಿ ಲೈನ್ ಒಂದಕ್ಕೊಂದು ಅಟ್ಯಾಚ್ ಆಗುತ್ತೆ ಗಾಳಿಗೆ. ಅಲ್ಲಿ ಅದೇ ಇಲ್ಲಿ ಮೆಂಬರ್ ಒಳಗೆಲ್ಲ ಅವೆಲ್ಲ 2-3 ಸಲ ಹೇಳಿದೀವಿ. ಇಲ್ಲಿ ಹೇಳಿದ್ರು ಅವ್ರು ಕ್ಯೂಗ್ ಹಾಕೊಂಡಿರ್ಲಿಲ್ಲ. ಡೈಲಿ ಯಾರನ ಒಬ್ರು ಬಂದಿಲ್ಲಿ ಜಂಪ್ ಹೋಗೈತೆ, ಅದೋಗೈತೆ, ಇದೋಗೈತೆ ಅಂತ ಇಲ್ಲಿ ತನಿಖೆ ಮಾಡ್ತಿದ್ರು. ಈಗ ಎಷ್ಟು ಗುಡ್ಲು ಹೋಗಿದೆ ಟೋಟಲ್ ಸರ್? ಇಲ್ಲಿ 10 ಹೋಗವೆ ಸರ್, 10 ಗುಡಿಸಲುಗಳು. ಅದರಲ್ಲಿ ಇರತಕ್ಕಂತ ಏನೇನು ದವಸ ಧಾನ್ಯಗಳಿದ್ದೋ ಎಲ್ಲ ಪೂರ್ತಿ ಸಂಪೂರ್ಣ ಎಲ್ಲ ಫುಲ್ ಹೊರಟೋಗವೆ ಸರ್. ನಮ್ಮವನು 5 ಮೇಕೆ ಹೋಗವೆ ಸರ್, 1 ಮೇಕೆ ಮಾತ್ರ ಈಗಲೂ ಆಗಲ ಅನ್ನಂಗೈತೆ ಅಷ್ಟೇ ಸರ್. ಇಲ್ಲಿ ಕುರಿ ಮೇಕೆ ಎಲ್ಲ ಇದ್ವು, ಇದೇ ಫಸ್ಟ್ ಅಂಟ್ಕೊಂಡಿದ್ವು, ಇದಾಗಿದ ತಕ್ಷಣ ಇದು ಅಂಟ್ಕೊಂತು. ಇವೆರಡು ಅಂಟ್ಕೊಂತಿದ್ದಂಗೆ ಇವ್ ವೇಗ ಹೊರಟೋದ್ವು, ಆಮೇಲೆ ಅದೆಲ್ಲಕ್ಕೂ ಅಂಟ್ಕೊಬಿಡ್ತು ಸರ್. ನಾವು ಎಲ್ಲ ಪ್ರಯತ್ನ ಮಾಡಿ ಸೈಟ್ ಬರಂಗೆಲ್ಲ ಗ್ರಾಮ ಸಭೆ ಇಕ್ಕೊಂಡು ಎಲ್ಲರಿಗೂ ಪತ್ರ ಕೊಡ್ಸೋಣ ಅಂತ ಎಲ್ಲ ರೆಡಿ ಮಾಡಿದ್ವಿ. ಅಷ್ಟೊಳಗೆ ಹಬ್ಬ ಬಂತು. ಹಬ್ಬ ಬಂದಿದ್ಗೆ ಜೆ ಸಿ ಪಿ ಎಲ್ಲ ಸಮ ಮಾಡ್ಬೇಕು, ಇವ್ರು ಎತ್ಕೊಳ್ರಿ ತರಗೊಳ್ಸೋಣ ಅಂತ ಅಂದ್ವಿ. ನಾವು ಪತ್ರ ಕೊಡ್ರಿ ಆಮೇಲೆ ಎತ್ಕೊಂತೀವಿ ಅಂತ ಇವ್ರು ಅಂದ್ರು. ಅಲ್ಲಿ ಡಿಲೇ ಆಯಿತು, ಈ ಎಲೆಕ್ಷನ್ ಬಂತು. ಆಮೇಲಿಂದ ಎಲೆಕ್ಷನ್ ಆದ್ಮೇಲೆ ಮಾತಾಡ್ಬಿಟ್ಟು ತರಗೊಳಿಸಿ ನಾವು ಮನೆ ಕಟ್ಕೊಡೋಣ ಅಂತ ಮಾಡಿ. ಎಲ್ಲಿ ಜಾಗ ತೋರಿಸಿದ್ರು? ಇದೇ ಜಾಗ, ಇದೇ ಜಾಗ ತೋರಿಸಿದ್ರು. ಆಯ್ತು, ಈಗ ಲೈನ್ ಎಲ್ಲ ಬಂದಿದೆಯಲ್ಲ ಇಲ್ಲಿ, ನೀವು ಇಲಾಖೆಗೆ ಹೇಳಿ ಅದನ್ನ ತೆಗೆದು. ಇಲಾಖೆಗೆ ಹೇಳಿದ್ವಿ, ಕಂಪ್ಲೇಂಟ್ ಮಾಡಿದ್ದೆ. ನಾನೇ ಅರ್ಧರಾತ್ರಿಗೆ ಫೋನ್ ಮಾಡಿದ್ರು, ಬಂದು ನಾನು ಅದನ್ನ ಕಲೆಕ್ಷನ್ ತಪ್ಪಿಸಿ ಹೋಗ್ತಿದ್ದೆ. ಎಷ್ಟನೇ ಬಾರಿ ಇದಾಗ್ತಿರೋದು ಇಲ್ಲಿಗೆ ಅವುಗಡೆ? ಇಲ್ಲಿಗೆ 3ನೇ ಸರಿ. 3ನೇ ಬಾರಿ ಅವುಗಡಾದ್ರೂ ಪಂಚಾಯತಿ ಅವ್ರು ಏನ್ ಮಾಡ್ತಿದ್ರು, ಏನ್ ತಗೊಂಡಿದ್ರು ಕ್ರಮ ಇದ್ರ ಬಗ್ಗೆ? ಕ್ರಮ ತಕೊಂಡು ಎಲ್ಲ ಮಾಡಿದೆ ಸರ್, ಮೂವ್ ಆಯ್ತೆ. ಈಗ ಮಾಡ್ಬೇಕಾಯ್ತು, ಈ ಎಲೆಕ್ಷನ್ ಬಂದಿತ್ತು, ಎಡ್ವರ್ಟ್ ಆಯ್ತು ಅಷ್ಟೇ.